ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ದಿನ ನಾವು 9ನೇ ತರಗತಿಯ ರಚನೆಗಳು ಎಂಬ ಘಟಕದ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಅಭ್ಯಾಸ 6.2 ರ ಪ್ರಶ್ನೆ 5. ಪ್ರಶ್ನೆ ಈ ರೀತಿಯಾಗಿದೆ. ಪಾದ 12 ಸೆಂಟಿಮೀಟರ್ ಮತ್ತು ಅದರ ವಿಕರ್ಣ ಮತ್ತು ಇನ್ನೊಂದು ಬಾಹುವಿನ ಮೊತ್ತ 18 ಸೆಂಟಿಮೀಟರ್ ಇರುವ ಲಂಬಕೋನ ತ್ರಿಭುಜ ರಚಿಸಿ. ಅವರು ಲಂಬಕೋನ ತ್ರಿಭುಜ ರಚಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಲಂಬಕೋನ ತ್ರಿಭುಜ ಎ ಬಿ ಸಿ ಅಂತ ಹೆಸರಿಡೋಣ. ಇಲ್ಲಿ ಪಾದ 12 ಸೆಂಟಿಮೀಟರ್ ಇದೆ, ಹಾಗಾಗಿ ಬಿ ಸಿ ಪಾದ 12 ಸೆಂಟಿಮೀಟರ್ ಆಗಿರಲಿ. ಅದರ ವಿಕರ್ಣ, ನಾವು ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಬಿಯನ್ನು ಲಂಬಕೋನ ಅಂತ ಮಾಡ್ಕೊಳ್ಳೋಣ. ಆವಾಗ ಎ ಸಿ ಏನಾಗುತ್ತೆ ಅಂದರೆ ವಿಕರ್ಣ, ಹೌದಾ? ಅದರ ವಿಕರ್ಣ ಮತ್ತು ಇನ್ನೊಂದು ಬಾಹುವಿನ ಮೊತ್ತ, ವಿಕರ್ಣ ಎ ಸಿ, ಇನ್ನೊಂದು ಬಾಹು ಯಾವುದು ಎ ಬಿ, ಇವೆರಡರ ಮೊತ್ತ 18 ಸೆಂಟಿಮೀಟರ್. 18 ಸೆಂಟಿಮೀಟರ್ ಇರುವ ಲಂಬಕೋನ ತ್ರಿಭುಜ ರಚಿಸಿ. ಹಾಗಾಗಿ ಮೊದಲಿಗೆ ನಾವು ಬಿ ಸಿ ಪಾದವನ್ನು ಇಟ್ಕೊಂಡು ಈ ಬಿ ಆರಂಭಿಕ ಬಿಂದುವಿನಲ್ಲಿ ಒಂದು ಲಂಬಕೋನವನ್ನು ಕೈವಾರದ ಸಹಾಯದಿಂದ ರಚನೆ ಮಾಡಿ, ಹೌದಾ? ನಮಗೆ ಗೊತ್ತಿರೋ ಹಂಗೆ ಪಾದ ಮತ್ತು ಪಾದಕೋನ ಮತ್ತು ಎರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜ ರಚಿಸುವ ವಿಧಾನವನ್ನು ಅನ್ವಯಿಸಿಕೊಂಡು ಈ ಪ್ರಶ್ನೆಯನ್ನು ನಾವು ಬಿಡಿಸ್ತೀವಿ. ಮೊದಲಿಗೆ ಪಾದ 12 ಸೆಂಟಿಮೀಟರ್ನ ಡ್ರಾ ಮಾಡೋಣ. ಇಲ್ಲಿ ಪಾದ 12 ಸೆಂಟಿಮೀಟರ್ನ ಡ್ರಾ ಮಾಡ್ತೀನಿ. ಇದು ಪಾದ 12 ಸೆಂಟಿಮೀಟರ್, ಪಾದ ಬಿ ಸಿ, ಇದು ಬಿ, ಇದು ಸಿ. ಏನಂದರೆ ಇಲ್ಲಿ ಪಾದ ಮತ್ತು ಪಾದ ಕೋನ 90 ಡಿಗ್ರಿ ಅಂತ ಹೇಳಿದ್ದಾರೆ. ಲಂಬಕೋನ ತ್ರಿಭುಜ ಆಗಿರುವಾಗ ಒಂದು ಕೋನ 90 ಡಿಗ್ರಿ ಆಗಿರುತ್ತೆ. ಪಾದ, ಪಾದ ಕೋನ ಮತ್ತು ಎರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜನ ರಚಿಸ್ತೀವಿ, ಹೌದಾ? ಹಾಗಾಗಿ 18 ಸೆಂಟಿಮೀಟರ್ ಏನು ಕೊಟ್ಟಾರಲ್ಲ, ಅದನ್ನು ನಾವೇನು ಮಾಡ್ತೀವಿ ಅಂದರೆ ಈ ಬಿ ಬಿಂದುವಿನಲ್ಲಿ ಮೊದಲಿಗೆ 90 ಡಿಗ್ರಿ ಕೋನವನ್ನು ರಚನೆ ಮಾಡಿ ಈ 18 ಸೆಂಟಿಮೀಟರನ್ನು ಇದರಲ್ಲೇ ಗುರುತಿಸ್ತೀವಿ ನಾವು ಬಿ ಆರಂಭಿಕ ಬಿಂದುವಿನಲ್ಲಿ. ಹಾಗಾಗಿ ಇವಾಗ ಏನು ಮಾಡೋಣ ಅಂದರೆ ಬಿಯಲ್ಲಿ 90 ಡಿಗ್ರಿ ರಚನೆ ಮಾಡೋಣ. ಬಿಯಲ್ಲಿ 90 ಡಿಗ್ರಿ ರಚನೆ ಮಾಡಬೇಕಾದ್ರೆ ನಾವು ಕೈವಾರದ ಸಹಾಯದಿಂದ ಏನು ಮಾಡ್ತೀವಿ ಅಂದರೆ ಬಿ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿಯನ್ನು ರಚನೆ ಮಾಡ್ತೀವಿ. ಇದನ್ನು ರಚಿಸಬೇಕಾದ್ರೆ ಈ ಬಿ ಸಿಯ ಅರ್ಧಕ್ಕಿಂತ ಕಡಿಮೆ, ಹೌದಾ? ಬಿ ಸಿಯ ಅರ್ಧಕ್ಕಿಂತ ಕಡಿಮೆ ಕೈವಾರದ ತ್ರಿಜ್ಯವನ್ನು ಇಟ್ಕೊಂಡು, ಹೌದಾ? ಇಲ್ಲಿ ನಾವು ಗಮನಿಸ್ತೀವಿ ಇದು ಬಿ ಸಿ ಅರ್ಧಕ್ಕಿಂತ ಕಡಿಮೆ ಕೈವಾರದ ತ್ರಿಜ್ಯವನ್ನು ಇಟ್ಕೊಂಡು ಬಿಯನ್ನು ಕೇಂದ್ರವಾಗಿಟ್ಟುಕೊಂಡು, ಹೌದಾ, ಇಲ್ಲೊಂದು ಅರ್ಧ ವೃತ್ತವನ್ನು ರಚನೆ ಮಾಡ್ತೀವಿ. ಇಲ್ಲಿ ಬಿಯನ್ನು ಕೇಂದ್ರವಾಗಿಟ್ಕೊಂಡು ಒಂದು ಅರ್ಧ ವೃತ್ತ ರಚನೆ ಮಾಡಿದ್ನಿ ಕೈವಾರದ ಇದೇ ತ್ರಿಜ್ಯದಿಂದ. ಆದರೆ ಇದನ್ನು ಡಿಸ್ಟರ್ಬ್ ಮಾಡಲಾರ್ದೆ ಈ ಬಿ ಸಿಯನ್ನು ಈ ಅರ್ಧ ವೃತ್ತ ಈ ಬಿಂದುವಿನಲ್ಲಿ ಕಟ್ ಮಾಡಿದೆ, ಹೌದಾ? ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಏನು ಮಾಡ್ತೀನಿ, ಈ ವೃತ್ತದ ಮೇಲೆ ಒಂದು ಕಂಸ ಎಳಿತೇನೆ, ಹೌದಾ? ಈ ಕಂಸವನ್ನು ಕೇಂದ್ರವಾಗಿಟ್ಕೊಂಡು ಮತ್ತೊಂದು ಕಂಸವನ್ನು ಎಳಿತೇನೆ ಅದೇ ವೃತ್ತದ ಮೇಲೆ, ಅರ್ಧ ವೃತ್ತದ ಮೇಲೆ. ಇವಾಗ ಈ ಅರ್ಧ ವೃತ್ತ ಮತ್ತು ಈ ಕಂಸದ ಕೇಂದ್ರವಾಗಿಟ್ಕೊಂಡು ಛೇದಿಸಿರೋ ಬಿಂದುವಿನಲ್ಲಿ ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ಎಳಿತೀನಿ. ಅದೇ ರೀತಿ ಇಲ್ಲಿರುವಂಥ ಈ ಒಂದು ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಮೊದಲಿನ ಕಂಸವನ್ನು ಛೇದಿಸ್ತೀನಿ. ನಮಗೆ ಇಲ್ಲೊಂದು ಬಿಂದು ಸಿಕ್ತು, ಹೌದಾ? ಈ ಬಿಂದುವನ್ನು ಸೇರಿಸ್ತೀನಿ ನಾನು. ಇದನ್ನು ಬಿನಿಂದ ಈ ಬಿಂದುವನ್ನು ಜೊತೆಗೆ ಸೇರಿಸಿಕೊಂಡು ಒಂದು ಎಕ್ಸ್ವರೆಗೆ ವೃದ್ಧಿಸ್ತೀನಿ ಅದನ್ನು.
ಇದಕ್ಕೆ ನಾನು ಎಕ್ಸ್ ಅಂತ ಹೆಸರು ಕೊಡ್ತೀನಿ ಬಿ ಎಕ್ಸ್ ಇಲ್ಲಿ ಗಮನಿಸಬಹುದು ಇದು 18 ಬಿ ಎಕ್ಸ್ ಇದೊಂದು ಸರಳರೇಖೆ ಗಮನಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಎ ಸಿ ಪ್ಲಸ್ ಎ ಬಿ ಎಷ್ಟಿದೆ 18 ಸೆಂಟಿಮೀಟರ್ ಹೌದಾ ಎ ಸಿ ಪ್ಲಸ್ ಎ ಬಿ 18 ಸೆಂಟಿಮೀಟರ್ ಇದೆ ಈ 18 ಸೆಂಟಿಮೀಟ್ರನ್ನು ಬಿನಿಂದ ಎಕ್ಸ್ ಮೇಲೆ 18 ಸೆಂಟಿಮೀಟ್ರನ್ನು ಗುರುತಿಸ್ತೀನಿ ಇಲ್ಲ ನಾನು 18 ಸೆಂಟಿಮೀಟ್ರನ್ನು ಗುರುತಿಸ್ತಾ ಇದ್ದೀನಿ ಇಲ್ಲೊಂದು ಬಿಂದುವನ್ನು ಗುರುತಿಸಿದ್ದೀನಿ ಅದು ಟಿ ಅಂತ ಹೆಸರು ಕೊಡ್ತೀನಿ ನಾವು ಗಮನಿಸಬೇಕಾದ್ರೆ ಇದು ಬಿ ಡಿ ಏನಿದೆಯಲ್ಲ ಇದು 18 ಸೆಂಟಿಮೀಟ್ರ್ ಇದು ಬಿ ಡಿ 18 ಸೆಂಟಿಮೀಟ್ರ್ ಇದೆ ಬಿನಿಂದ ಡಿ ಇವಾಗ ಡಿ ಮತ್ತು ಸಿಯನ್ನು ಸೇರಿಸ್ತೀನಿ ಡಿ ಮತ್ತು ಬಿಯನ್ನು ಸೇರಿಸ್ತೀನಿ ಡಿಯನ್ನು ಡಿ ಸಾರಿ ಡಿ ಮತ್ತು ಸಿಯನ್ನು ಸೇರಿಸ್ತೀನಿ ಈ ಸೇರಿಸಿದಾದಮೇಲೆ ಸಿ ಡಿಗೆ ಲಂಬಾರ್ದಕೊಂಡು ಹೇಳಬೇಕು ಸಿ ಡಿಗೆ ಲಂಬಾರ್ದಕೊಂಡು ಹೇಳ್ತೀನಿ ಸಿ ಡಿಗೆ ಲಂಬಾರ್ದ ಕೇಳಬೇಕಾದ್ರೆ ಸಿ ಡಿಯ ಅರ್ಧಕ್ಕಿಂತ ಹೆಚ್ಚು ಹೌದಾ ಸಿ ಡಿಯ ಅರ್ಧಕ್ಕಿಂತ ಹೆಚ್ಚು ಇವಾಗ ನಾನು ಸಿ ಡಿ ನಾವು ಗಮನಿಸ್ತಾ ಇದ್ದೀನಿ ಇದು ನಮ್ಮ ಪೇಪರ್ ದಾಟಿ ಹೋಗ್ತಾ ಇದೆ ಇದು ಡಿ ಇದು ಸಿ ಈ ಸಿ ಡಿಯ ಅರ್ಧಕ್ಕಿಂತ ಹೆಚ್ಚು ಕೈವಾರದ ತ್ರಿಜ್ಯವನ್ನು ಇಟ್ಟುಕೊಂಡು ಸಿ ಡಿಯ ಮೇಲ್ಭಾಗದಲ್ಲಿ ಇಲ್ಲಿ ಒಂದು ಕಂಸ ಇಲ್ಲಿ ಕೆಳಭಾಗದಲ್ಲಿ ಒಂದು ಕಂಸವನ್ನು ರಚನೆ ಮಾಡ್ತೀನಿ ನಾನು ಸಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಅದೇ ಕೈವಾರದ ತ್ರಿಜ್ಯವನ್ನು ಇಟ್ಕೊಂಡು ಡಿಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಡಿಯನ್ನು ಕೇಂದ್ರವಾಗಿಟ್ಟುಕೊಂಡು ಮೊದಲಿನ ಕಂಸಗಳನ್ನ ಕಟ್ ಮಾಡ್ತೀನಿ ಹಾಗಾಗಿ ಎರಡು ಕಂಸಗಳು ಛೇದಿಸುವ ಬಿಂದು ಇಲ್ಲಿ ಒಂದಿದೆ ಅದೇ ರೀತಿಯಾಗಿ ಇಲ್ಲಿ ನಾನು ಮಾರ್ಕ್ ಮಾಡಿರುವಂಥ ಬಿಂದುಗಳು ಅವುಗಳನ್ನು ಸೇರಿಸ್ತೀನಿ ಸ್ಕೇಲ್ನ ಸಹಾಯದಿಂದ ಹಾಗಾಗಿ ಸಿ ಡಿಗೆ ಎಳೆದಂಥ ಲಂಬಾರ್ಧಕವು ಬಿ ಡಿಯನ್ನು ಒಂದು ಬಿಂದುವಿನಲ್ಲಿ ಏನು ಮಾಡಿದೆ ಅಂದರೆ ಕಟ್ ಮಾಡಿದೆ ಇಲ್ಲಿ ಗಮನಿಸ್ತಾ ಇದ್ದೀನಿ ಬಿ ಡಿಯನ್ನು ಈ ಒಂದು ಬಿಂದುವಿನಲ್ಲಿ ಛೇದಿಸಿದೆ ಇದಕ್ಕಿನ್ನ ಎ ಅಂತ ಹೆಸರು ಕೊಡ್ತೀನಿ ಎ ಮತ್ತು ಸಿಯನ್ನು ಸೇರಿಸ್ತೀನಿ ಹಾಗಾಗಿ ಇದು ಎ ಬಿ ಸಿ ನಮಗೆ ಬೇಕಾಗಿರುವಂಥ ತ್ರಿಭುಜ ಇದು 90 ಡಿಗ್ರಿ ಇಲ್ಲಿ ಎ ಸಿ ವಿಕರ್ಣ ಮತ್ತು ಇನ್ನೊಂದು ಬಾಹು ಎ ಬಿ ಬಿ ಸಿ ಪಾದ 12 ಸೆಂಟಿಮೀಟರ್ ಈ ರೀತಿಯಾಗಿ ನಾವು ಪಾದಕೋನ ಮತ್ತು ಎರಡು ಬಾಹುಗಳನ್ನು ಕೊಟ್ಟಾಗ ತ್ರಿಭುಜನ ರಚನೆ ಮಾಡ್ತೀವಿ ವಿದ್ಯಾರ್ಥಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಮಗೆ ಏನು ಹೇಳಿದ್ದಾರೆ ಪಾದ 12 ಸೆಂಟಿಮೀಟರ ಹಾಗಾಗಿ ಬಿ ಸಿ ಪಾದ 12 ಸೆಂಟಿಮೀಟರ್ ಇದೆ ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ ಬಿ ಸಿ ಪಾದ 12 ಸೆಂಟಿಮೀಟರ್ ಇದೆ ಎ ಸಿ ಮತ್ತು ಎ ಬಿ ಎ ಸಿ ವಿಕರ್ಣ ಎ ಬಿ ಇನ್ನೊಂದು ಬಾವು ಇವೆರಡರ ಮೊತ್ತ 18 ಸೆಂಟಿಮೀಟರ್ ಆಗಬೇಕು 18 ಸೆಂಟಿಮೀಟರ್ ಆಗಿದೆ ನೋಡ್ತೀನಿ ಇಲ್ಲಿ ನಮ್ಮ ಎ ಸಿ ಎಷ್ಟಿದೆ ಅಂದರೆ ಎ ಸಿ 13 ಸೆಂಟಿಮೀಟರ್ ಇದೆ ಇಲ್ಲಿ ನಾನು ಗಮನಿಸ್ತಿದ್ದೀನಿ
ಎಸಿ 13 ಸೆಂಟಿಮೀಟರ್ ಇದೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬಹುದು ಎಸಿ 13 ಸೆಂಟಿಮೀಟರ್ ಇದೆ ಹೌದಾ ಎಸಿ 13 ಸೆಂಟಿಮೀಟರ್ ಇದೆ ಎಬಿ ಎಬಿ 5 ಸೆಂಟಿಮೀಟರ್ ಇದೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬಹುದು ಎಬಿ 5 ಸೆಂಟಿಮೀಟರ್ ಇದೆ ಎಬಿ 5 ಸೆಂಟಿಮೀಟರ್ ಇವೆರಡರ ಮೊತ್ತ 18 ಸೆಂಟಿಮೀಟರ್ ಹಾಗಾಗಿ ನಾವು ಈ ರೀತಿಯಾಗಿ ಪಾದ ಲಂಬಕೋನ ಮತ್ತು ವಿಕರ್ಣ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ಈ ರೀತಿಯಾಗಿ ರಚಿಸಬಹುದಾಗಿದೆ ವಿದ್ಯಾರ್ಥಿಗಳಿಗೆ ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್